ಹಲೋ ಸ್ನೇಹಿತರೆ ಸಿದ್ಧಗಂಗಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಈಗಾಗಲೇ ತಿಳಿದಿರುವಂತೆ ಸಿದ್ಧಗಂಗೆ ಅಕಾಡೆಮಿ ತಂಡದಿಂದ ತುಂಬ ಬಹುಮುಖ್ಯವಾದ ಪ್ರಚಲಿತ ಘಟನೆಗಳ ಟಾಪಿಕ್ ಸೀರೀಸ್ಗಳನ್ನ ನಾವು ತೊಗೊಂಡ್ಬರ್ತಾ ಇದ್ದೀವಿ ಅದೇ ಥರದಲ್ಲಿ ಈ ಇವತ್ತಿನ ವಿಷಯ ಬಂದು ಬೆಳಗಾಂ ಇಶೂ ಬೆಳಗಾಂ ಅಥವಾ ಬೆಳಗಾವಿ ಇಶೂ ಏನಿದು ಬೆಳಗಾವಿ ಇಶೂ ಯಾಕೆ ನ್ಯೂಸಲ್ಲಿದೆ ಫಸ್ಟ್ ತಿಳ್ಕೊಳ್ತಾ ಹೋಗೋಣ ಫಸ್ಟ್ ಯಾಕೆ ನ್ಯೂಸಲ್ಲಿದೆ ಸೆಕೆಂಡು ಬೆಳಗಾಂ ಇಶೂ ಅಂದರೆ ಏನು ಸೊ ಇದರ ಇದರ ಹಿನ್ನೆಲೆ ಏನು ಹಿಸ್ಟೋರಿಕಲ್ ಫ್ಯಾಕ್ಟ್ಸ್ ಏನು ಒಂದೊಂದಾಗಿ ಒಂದೊಂದಾಗಿ ಅದಕ್ಕೊಂತ ಸ್ನೇಹಿತರೆ ಮೊದಲನೇದಾಗಿ ರೀಸೆಂಟ್ಲಿ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಉದ್ದವ್ ಠಾಕ್ರೆ ಅವರು ಏನಿದ್ದಾರೆ ಒಂದು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಹೇಳಿದರೆ ಏನಂದರೆ ಬೆಂಗ್ ಬೆಳಗಾವ್ ಈಸ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಬೆಳಗಾವಿ ಮಹಾರಾಷ್ಟ್ರದ ಒಂದು ಭಾಗ ಅಂತೇಳಿ ಆದರೆ ಕರ್ನಾಟಕದ ಗೌರ್ಮೆಂಟ್ ಏನಂತ ಹೇಳಿದೆ ಇಲ್ಲ ಮಹಾಜನ್ ರಿಪೋರ್ಟ್ ಈಸ್ ಫೈನಲ್ ಆ್ಯಂಡ್ ಇಶ್ಯೂ ಈಸ್ ಸೆಟಲ್ಡ್ ನೌ ಈ ಮಹಾಜನ್ ರಿಪೋರ್ಟ್ ಏನಿದೆಯೋ ಅದು ಫೈನಲ್ ಆಗಿದೆ ಹಾಗಾಗಿ ಈ ಇಶ್ಯೂನ ನೀವು ಮತ್ತೆ ತೆಗೆಯಕ್ಕೆ ಹೋಗಬೇಡಿ ಅಂತೇಳಿ ಕಡಾಖಂಡಿತವಾಗಿ ಹೇಳಿದ್ದಾರೆ ಸೊ ಈ ಮಹಾಜನ್ ರಿಪೋರ್ಟ್ ಏನು ಯಾಕೆ ಈ ಕಾಂಟ್ರವರ್ಸಿ ಎಲ್ಲ ಅಂತ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಸರ್ ಸ್ನೇಹಿತರೆ ಇನ್ ಡೀಟೇಲ್ಡ್ ಆಗಿ ಅಲ್ವಾ ಸೊ ಏನಿದು ಕಾಂಟ್ರವರ್ಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಂಡಿಯನ್ ಸ್ಟೇಟ್ಸ್ ವೇ ರಿಆರ್ಗನೈಸ್ಡ್ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಲೈನ್ಸ್ ನಿಮಗೆ ಗೊತ್ತಿರ್ಬೋದು ನಾವು ಹಿಸ್ಟ್ರಿ ಓದ್ತಾ ಹೋದಾಗ ಅದು ಮಾಡರ್ನ್ ಹಿಸ್ಟ್ರಿ ಇರ್ಬೋದು ಪೊಲಿಟಿಲ್ ಇರ್ಬೋದು ಇಂಡಿಪೆಂಡೆನ್ಸ್ ಆದಮೇಲೆ ಎಷ್ಟು ಸ್ಟೇಟ್ಸ್ ಎ ಬಿ ಸಿ ಸ್ಟೇಟ್ಸ್ ಅಂತ ಡಿವೈಡ್ ಮಾಡ್ತಾರೆ ಅದಾದಮೇಲೆ ತುಂಬ ಕಮಿಟಿಗಳನ್ನ ಫಾರ್ಮ್ ಮಾಡ್ತಾರೆ ಅದು ಫ್ರಮ್ ಜಾರ್ ಕಮಿಟಿ ಜೆ ಬಿ ಕಮಿಟಿ ಮತ್ತು ಫಾಜಲ್ ಅಲಿ ಕಮಿಷನ್ ಅಂತ ಹೇಳ್ಬಿಟ್ಟು ಬಟ್ ಇನ್ ಲಾಸ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಇಂಡಿಯನ್ ಸ್ಟೇಟ್ಸ್ ವೇರ್ ರಿಆರ್ಗನೈಸ್ ಬೇಸ್ಡ್ ಆನ್ ದ ಲಿಂಗ್ವಿಸ್ಟಿಕ್ ಲೈನ್ಸ್ ಅಂದರೆ ಭಾಷೆಯ ಮೇಲೆ ಭಾಷೆಯ ಆಧಾರಿತ ಇಟ್ಕೊಂಡು ಸ್ಟೇಟ್ನ ರಿಆರ್ಗನೈಸ್ ಮಾಡ್ತಾರೆ ಸೊ ಇದು ಬಂದ್ಬಿಟ್ಟು ಏನು ಕಮಿಷನ್ ಮೇಲೆ ರೆಕಮೆಂಡೇಶನ್ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಅಥವಾ ಫಾಜಿಲ್ ಅಲಿ ಫಾಜಲ್ ಅಲಿ ಫಾಜಲ್ ಅಲಿ ಕಮಿಷನ್ ಅಂತ ಕೂಡ ಹೇಳ್ತಾರೆ ಇವರು ಚೇರ್ಮನ್ ಎಸ್ ಆರ್ ಸಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಲಿಡ್ ಮಾಡ್ತಿರ್ತಾರೆ ಫಸಲಲ್ಲಿ ಅಂತೇಳಿ ತುಂಬ ಭಾರಿ ಪ್ರಶ್ನೆ ಆಗಿದೆ ಫಸಲಲ್ಲಿ ಕಮಿಷನ್ ಇಸ್ ರಿಲೇಟೆಡ್ ಟು ಅಂತ ಹೇಳ್ಬಿಟ್ಟು ಅಲ್ವಾ ಮುಂದೆ ಹೋಗೋಣ ನ್ಯೂ ಸ್ಟೇಟ್ಸ್ ಆರ್ ಫಾರ್ಮ್ ಬೈ ರೀಗ್ರೋಪಿಂಗ್ ದ ಏರಿಯಾಸ್ ಬೇಸ್ಡ್ ಆನ್ ದ ಲ್ಯಾಂಗ್ವೇಜಸ್ ಸೊ ಹೊಸ ರಾಜ್ಯಗಳು ಭಾಷೆಯ ಆಧಾರಿತವಾಗಿಟ್ಕೊಂಡು ಏರಿಯಾಗ ರೂಪ ಜಾಗಗಳನ್ನ ರೂಪ ರೂಪಾಂತರ ಮಾಡಿ ಸೊ ಹೊಸ ಸ್ಟೇಟ್ಗಳನ್ನ ಫಾರ್ಮ್ ಮಾಡ್ತೀವಿ ಯಾವಾಗ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅದರಲ್ಲಿ ಕರ್ನಾಟಕ ರಾಜ್ಯ ಕೂಡ ಒಂದು ಅಲ್ವಾ ಸೊ ಹಳೆ ಕರ್ನಾಟಕ ರಾಜ್ಯಕ್ಕೆ ಇದಕ್ಕೂ ಮುಂಚೆ ಮೈಸೂರು ಸ್ಟೇಟ್ ಅಥವಾ ಮೈಸೂರು ರಾಜ್ಯ ಅಂತ ಕರೀತಿದ್ರು ಈ ಮೈಸೂರು ರಾಜ್ಯಕ್ಕೆ ಮೊದಲನೇದಾಗಿ ಕೂರ್ಕ್ ಸ್ಟೇಟ್ನ ಆ್ಯಡ್ ಮಾಡ್ತಾರೆ ಓಕೆ ಅದು ಅದಾದ ನಂತರ ಹಲವಾರು ಕನ್ನಡ ಸ್ಪೀಕಿಂಗ್ ಕನ್ನಡ ಭಾಷೆ ಎಲ್ಲೆಲ್ಲಿ ಮಾತಾಡ್ತಾ ಇದ್ರೋ ಅಲ್ಲಿನ ಕೆಲವು ಡಿಸ್ಟಿಕ್ಗಳು ಕೂಡ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಮಾಡ್ತಾರೆ ಅಲ್ವಾ ಸೊ ಅದರಲ್ಲಿ ಒಂದು ಪ್ರಾವಿನ್ಸಸ್ ವೆಸ್ಟರ್ನ್ ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಕೆಲವು ಡಿಸ್ಟಿಕ್ಸ್ನ ತಗೊಂತೀವಿ ಸದರ್ನ್ ಬಾಂಬೆ ಪ್ರೆಸಿಡೆನ್ಸಿಯಿಂದ ಕೆಲವು ಡಿಸ್ಟಿಕ್ಸ್ನ ತಗೊತೀವಿ ಹಾಗೆ ವೆಸ್ಟರ್ನ್ ಹೈದರಾಬಾದ್ ಸ್ಟೇಟಿಂದ ಕೂಡ ಕೆಲವು ಡಿಸ್ಟ್ರಿಕ್ಸ್ನ ತಗೊಳ್ತಾ ಹೋಗ್ತೀವಿ ಹಾಗಾದರೆ ಬೆಳಗಾವಿನ ಯಾವ ಪ್ರೆಸಿಡೆನ್ಸಿಯಿಂದ ಮೈಸೂರು ರಾಜ್ಯಕ್ಕೆ ಆ್ಯಡ್ ಮಾಡ್ಕೊತೀವಿ ಅದು ಬಾಂಬೆ ಪ್ರೆಸಿಡೆನ್ಸಿಯಿಂದ ಬಾಂಬೆ ಪ್ರೆಸಿಡೆನ್ಸಿಯಿಂದ ಮೈಸೂರು ರಾಜ್ಯಕ್ಕೆ ಆ್ಯಡ್ ಮಾಡ್ಕೊತೀವಿ ಬೆಳಗಾವಿನ ಅಲ್ವಾ ಸೊ ಇಲ್ಲಿ ನೋಡಿ ಈಗ ನಾವು ಬೆಳಗಾವಿ ಇಶ್ಯೂ ಏನು ಮಾತಾಡ್ತಾ ಇದೀವೋ ಅಥವಾ ಬೆಳಗಾವಿ ಇಶ್ಯೂ ಏನು ಮಾತಾಡ್ತಾ ಇದೀವೋ ಏನಕ್ಕೆ ಸರ್ ಇದು ಇಂಪಾರ್ಟೆಂಟು ವೈ ಇಸ್ ಇಟ್ ಸೋ ನೆಸರಿ ವೈ ವಿ ಶುಡ್ ಲರ್ನ್ ಅಬೌಟ್ ಇಟ್ ಇದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀರಾ ಅಂದರೆ ಈ ಬೆಳಗಾವಿ ಇಶ್ಯೂ ಇಸ್ ರಿಲೇಟೆಡ್ ಟು ಬಾರ್ಡರ್ ಡಿಸ್ಪ್ಯೂಟ್ ಬಾರ್ಡರ್ ಡಿಸ್ಪ್ಯೂಟ್ ಅಥವಾ ಗಡಿ ರೇಖೆ ಸಮಸ್ಯೆಗಳು ಅಥವಾ ವಿವಾದಗಳು ಏನಿದೆಯೋ ಇದು ಬಾರ್ಡರ್ ಡಿಸ್ಪ್ಯೂಟ್ ಅಂತ ಹೇಳ್ತಾರೆ ಈ ಬಾರ್ಡರ್ ಡಿಸ್ಪ್ಯೂಟ್ ಅನ್ನೋದು ಬರೀ ರಾಜ್ಯ ರಾಜ್ಯಗಳ ಮಧ್ಯೆ ಮಾತ್ರ ಸೀಮಿತವಾಗಿಲ್ಲ ಇದು ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಕೂಡ ಸೀಮಿತವಾಗಿದೆ ಅಲ್ವಾ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಕೂಡ ಬಾರ್ಡರ್ ಡಿಸ್ಪ್ಯೂಟ್ ಅಥವಾ ಗಡಿ ರೇಖಾ ವಿವಾದಗಳಿದ್ದಾವೆ ಫಾರ್ ಇನ್ಸ್ಟೆನ್ಸ್ ಯು ಎಸ್ ಎ ಮತ್ತು ಕೆನಡಾ ಮಧ್ಯೆ ಕೂಡ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಅದೇ ಥರ ಇಂಡಿಯಾ ಮತ್ತು ಚೈನಾ ಮಧ್ಯೆ ಕೂಡ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಇಲ್ಲಿ ಫಾರ್ ಇನ್ಸ್ಟೆನ್ಸ್ ಅರುಣಾಚಲ್ ಪ್ರದೇಶು ನಮ್ಮದು ನಮಗೆ ಸೇರ್ಬೇಕಾದ್ರು ಅಂತ ಚೈನಾ ಕ್ಲೇಮ್ ಮಾಡ್ತಾರೆ ಬಟ್ ನಾ ಭಾರತದಲ್ಲಿ ನಾವು ಇಲ್ಲ ಅರುಣಾಚಲ್ ಪ್ರದೇಶ್ ಇಸ್ ಆಲ್ವೇಸ್ ಪಾರ್ಟ್ ಆಫ್ ಇಂಡಿಯಾ ಆ್ಯಂಡ್ ವಿ ಆರ್ ನಾಟ್ ಗೋಯಿಂಗ್ ಟು ಗಿವ್ ಇಂಚ್ ಆಫ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ರಿಟ್ರಿಯೇಟ್ ಮಾಡ್ತೀವಿ ಸೊ ಹೀಗಾಗಿ ಬಾರ್ಡರ್ ಇಶ್ಯೂಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಇದು ಯಾವ್ಯಾವ ಥರ ಕ್ವಶನ್ಸ್ ಫ್ರೇಮ್ ಮಾಡ್ತಾರೆ ಈ ಬೆಳಗಾವಿ ಇಶ್ಯೂ ಅಥವಾ ಬಾರ್ಡರ್ ಇಶ್ಯೂ ಮೇಲೆ ಅಂತಂದರೆ ಫಸ್ಟು ಎಸ್ ಎ ಬರ್ಬೋದು ಅದು ಕೆ ಪಿ ಎಸ್ ಸಿ ಆಗಿರ್ಬೋದು ಯು ಪಿ ಎಸ್ ಸಿಲ್ ಆಗಿರ್ಬೋದು ಅಥವಾ ಪಿ ಎಸ್ ಐ ಎಲ್ ಆಗಿರ್ಬೋದು ಸೊ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿಲಿ ಎಸ್ ಎ ಆದರೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಯು ಪಿ ಎಸ್ ಸಿಲಿ ಕೂಡ ಪಿ ಎಸ್ ಐಲಿ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇದ್ರ ಮೇಲೆ ಎಸ್ ಎ ಬರ್ ಎಸ್ ಎ ಬರ್ಬೋದು ಬಾರ್ಡರ್ ಡಿಸ್ಪ್ಯೂಟ್ಸ್ ಮೇಲೆ ಆಲ್ರೆಡಿ ನೀವು ಹಿಂದಿನ ಪ್ರಶ್ನೆ ಪತ್ರಿಕೆ ಪತ್ರಿಕೆಗಳನ್ನ ತಿರುಗಾಕ್ತಾ ನೋಡಿದ್ರೆ ತಿರುವಾಗ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ತುಂಬ ಬಾರಿ ಬಾರ್ಡರ್ ಡಿಸ್ಪ್ಯೂಟ್ಸ್ ಮೇಲೆ ಕ್ವಷನ್ಸ್ನ ಫ್ರೇಮ್ ಮಾಡ್ತಾ ಹೋಗಿದ್ರೆ ಇದು ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಎಸ್ ಎ ನೆಕ್ಸ್ಟು ಎಮ್ ಸಿ ಕ್ಯೂಸ್ ಕೂಡ ಅಂದರೆ ನಿಮ್ಮ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅದು ಫಿಲಿಮ್ಸ್ ಆಗಿರ್ಬೋದು ಅಥವಾ ಪಿ ಎಸ್ ಐ ಜನರಲ್ ನಾಲೆಜ್ ಪೇಪರ್ ಆಗಿರ್ಬೋದು ಪಿ ಡಿಒ ಜನರಲ್ ನಾಲೆಜ್ ಪೇಪರ್ ಆಗಿರ್ಬೋದು ಪಿ ಎಸ್ ಐ ಜನರಲ್ ನಾಲೆಜ್ ಪೇಪರ್ ಆಗಿರ್ಬೋದು ಇದರಲ್ಲಿ ಕೂಡ ನಿಮಗೆ ಈ ಬಾರ್ಡರ್ ಡಿಸ್ಪ್ಯೂಟ್ ಮೇಲೆ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ ಈಗ ನಾವು ಬೆಳಗಾವಿ ಇಶು ಹಾಗಾಗಿ ನಿಮಗೆ ಈಗ ಅರ್ಥ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಇದೆ ಈ ಟಾಪಿಕ್ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಮುಂದೆ ನೋಡೋಣ ಯಾವ್ಯಾವ ಥರ ಕ್ವಶನ್ಸ್ನ ಫ್ರೇಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇದು ಕರ್ನಾಟಕ ರಾಜ್ಯದ ಮ್ಯಾಪ್ ಆಗಿದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇಟ್ ವಾಸ್ ದೆನ್ ಕಾಲ್ಡ್ ಯೂನಿಫೈಡ್ ಮೈಸೂರು ಸ್ಟೇಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನವೆಂಬರ್ ಫಸ್ಟ್ ಯಾವಾಗ ಮೈಸೂರು ಸ್ಟೇಟ್ ಫಾರ್ಮ್ ಆಯಿತು ಆವಾಗ ಕರ್ನಾಟಕ ರಾಜ್ಯದ ಭೂಪಟವಾಗಿದೆ ಇದರಲ್ಲಿ ನೀಟಾಗಿ ವಿತ್ ಕಲರ್ ಕೋಡಿಂಗ್ ಮೆನ್ಷನ್ ಮಾಡ್ತಾರೆ ಯಾವ್ಯಾವ ಡಿಸ್ಟಿಕ್ನ ನಾವು ಯಾವ್ಯಾವ ಪ್ರೆಸಿಡೆನ್ಸಿಯಿಂದ ತಗೊತಾ ಹೋದ್ವಿ ಅಂತೇಳಿ ಇದು ನಮ್ಮ ಓಲ್ಡ್ ಮೈಸೂರು ಅಥವಾ ಓಲ್ಡ್ ಮೈಸೂರು ಅಂತ ಏನು ಹೇಳ್ತೀವೋ ಹಳೆ ಮೈಸೂರು ಪ್ರಾಂತ್ಯ ಅಂತ ಏನು ಹೇಳ್ತೀವೋ ಇದು ಹಸಿರು ಬಣ್ಣದ್ದು ಓಲ್ಡ್ ಮೈಸೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ತುಮಕೂರು ಅದೇ ಥರ ಅಲ್ವಾ ಈಗ ಬೆಳಗಾವಿ ನೋಡಿ ಬೆಳಗಾವಿ ಬೆಳಗಾವಿ ಫ್ರಮ್ ಬೆಳಗಾವಿ ಫ್ರಮ್ ಬಾಂಬೆ ಸ್ಟೇಟ್ ಬೆಳಗಾವಿ ವಾಸ್ ಆ್ಯಡೆ ಟು ಕರ್ನಾಟಕ ಫ್ರಮ್ ಬಾಂಬೆ ಸ್ಟೇಟ್ ಅಲ್ವಾ ಅದೇ ಥರ ಬಿಜಾಪುರ್ ಕೂಡ ಬಾಂಬೆ ಸ್ಟೇಟಿಂದ ಹಾಗೆ ಉತ್ತರಾಖಂಡ್ ಕೂಡ ಬಾಂಬೆ ಸ್ಟೇಟಿಂದ ಉತ್ತರ ಕನ್ನಡ ಕೂಡ ಬಾಂಬೆ ಬಾಂಬೆ ಸ್ಟೇಟಿಂದ ಅಲ್ವಾ ರಾಯಚೂರು ರಾಯಚೂರು ಹೈದರಾಬಾದ್ ಸ್ಟೇಟಿಂದ ಇಲ್ಲಿ ನೋಡಿ ಬಳ್ಳಾರಿ ನೋಡಿ ಕಲರ್ ಕೊಡಿ ಚೇಂಜ್ ಇದೆ ಕಲರ್ ಬಳ್ಳಾರಿ ಬಂದ್ಬಿಟ್ಟು ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಅಲ್ವಾ ಅದೇ ತರ ಕೊಡಗು ಕೊಡಗು ವಾಸ್ ಅನ್ ಇಂಡಿವಿಜುವಲ್ ಸ್ಟೇಟ್ ವಿಚ್ ಆಸ್ ಆಡೇಟ್ ಟು ಕರ್ನಾಟಕ ಅಲ್ವಾ ಸೊ ಇಲ್ಲಿ ಪ್ರಶ್ನೆ ಯಾವ ಥರ ಆಗ್ಬೋದು ಅಂತಂದ್ರೆ ಬಳ್ಳಾರಿ ಬಳ್ಳಾರಿ ಜಿಲ್ಲೆಯನ್ನು ಇಂದಿನ ಯಾವ ಪ್ರೆಸಿಡೆನ್ಸಿಯಿಂದ ಕರ್ನಾಟಕಕ್ಕೆ ಸೇರಿಸಲಾಗಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಥವಾ ಬಾಂಬೆ ಪ್ರೆಸಿಡೆನ್ಸಿ ಅಥವಾ ನಿಮಗೆ ಹೈದರಾಬಾದ್ ಪ್ರೆಸಿಡೆನ್ಸಿ ಅಂತ ಕೇಳಿ ನಿಮ್ಮ ಕನ್ಫ್ಯೂಸ್ ಮಾಡ್ಬೋದು ಸೊ ಹಾಗಾಗಿ ಇಲ್ಲಿಂದ ಎಂಸಿಕ್ಯೂಸ್ ಫಾರ್ಮ್ ಆಗೋಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ದಯವಿಟ್ಟು ಇದನ್ನ ನೋಡ್ಕೊಬೇಕು ಸ್ನೇಹಿತರೆ ಮುಂದೆ ಹೋಗೋಣ ಮುಂದೆ ಕನ್ಸನ್ಸ್ ಆಫ್ ಮಹಾರಾಷ್ಟ್ರ ಈಗ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ರೆಕಮೆಂಡೇಶನ್ ಮೇಲೆ ಸ್ಟೇಟ್ಸ್ ಗಳನ್ನ ಫಾರ್ಮ್ ಮಾಡ್ತಾ ಹೋಗ್ವಿ ಆದರೆ ಮಹಾರಾಷ್ಟ್ರ ಅದರಿಂದ ತೃಪ್ತಿಗೊಂಡಿಲ್ಲ ಹಾಗಾಗಿ ನೈನ್ಟೀನ್ ಫಿಫ್ಟಿ ಸೆವೆನಲ್ಲಿ ಅಲ್ಲಿ ಮಹಾರಾಷ್ಟ್ರ ಸ್ಲೈಟೆಡ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ರಿಆರ್ಗನೈನ್ ಸ್ಟೇಟ್ ರೀಆರ್ಗನೈಸೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ರೀ ಅಡ್ಜಸ್ಟ್ಮೆಂಟ್ ಆಫ್ ಇಸ್ ಬಾರ್ಡರ್ಸ್ ವಿತ್ ಕರ್ನಾಟಕ ಅಂತ ಹೇಳ್ತಾರೆ ಅಂದ್ರೆ ಮಹಾರಾಷ್ಟ್ರ ಈಗ ಏನು ನೀವು ಗಡಿಗೈಕೆನ ಎಳ್ದಿದ್ದಿರೋ ಅಥವಾ ಕೆಲವು ಜಿಲ್ಲೆ ಕೆಲವು ಜಿಲ್ಲೆಗಳ ಮಹಾರಾಷ್ಟ್ರದಲ್ಲಿ ಇದ್ದಿದ್ದಂಥ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಇದ್ದಿದ್ದಂಥ ನೀವು ಕರ್ನಾಟಕ ಕೊಟ್ಟಿರೋ ಅದನ್ನು ರೀಅಡ್ಜಸ್ಟ್ ಮಾಡಿ ಹೇಳ್ಬಿಟ್ಟು ಇದೇ ಸ್ಟೇ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೆಕ್ಷನ್ ಟ್ವೆಂಟಿ ಒನ್ ಸಬ್ ಕ್ಲಾಸ್ ಟು ಸಬ್ ಕ್ಲಾಸ್ ಬಿ ಅದನ್ನು ಇನ್ವೋಕ್ ಮಾಡಿ ಅದನ್ನು ಹೆಸರು ಹೆಸರಿಸ್ಕೊಂಡು ಒಂದು ಮೆಮೊರೆಂಡಮ್ನ ಕೊಡ್ತಾರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ ಅದು ಏನು ಅಬ್ಜೆಕ್ಷನ್ ಏನಂದರೆ ಮರಾಠಿ ಸ್ಪೀಕಿಂಗ್ ಏರಿಯಾಸು ಮರಾಠಿ ಮಾತ್ರ ಮರಾಠಿ ಭಾಷೆ ಮಾತಾಡುವಂಥ ಏರಿಯಾದ್ರು ಕೂಡ ನೀವು ಕರ್ನಾಟಕಕ್ಕೆ ಆ್ಯಡ್ ಮಾಡಿದ್ದೀರಾ ಸೊ ಇದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ದಯವಿಟ್ಟು ಆ ಜಿಲ್ಲೆಗಳನ್ನ ನಮಗೆ ವಾಪಸ್ ಕೊಡಿ ಅಥವಾ ಮರು ವಿಂಗಡಣೆ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಹಾರಾಷ್ಟ್ರದವರು ಅಲ್ವಾ ಮಹಾರಾಷ್ಟ್ರ ಹಾಗಾದ್ರೆ ಏನ್ ಡಿಮ್ಯಾಂಡ್ ಮಾಡ್ತು ಮಹಾರಾಷ್ಟ್ರ ಡಿಮ್ಯಾಂಡೆಡ್ ಎರಡು ಸಾವಿರದ ಎಂಟುನೂರ ಆರು ಮೈಲಿಯಷ್ಟು ಜಾಗ ಅದರಲ್ಲಿ ಎಂಟುನೂರ ಹದಿನಾಲ್ಕು ಹಳ್ಳಿಗಳು ಮೂರು ನಗರ ನಗರಗಳು ಯಾವ್ದಾದ್ರು ಬೆಳಗಾವಿ ಕಾರವಾರ ನಿಪ್ಪಣಿ ಇದೆಲ್ಲಾನು ಮಡ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಸಾರಿ ಮುಂಬೆ ಪ್ರೆಸಿಡೆನ್ಸಿಯ ಭಾಗವಾಗಿತ್ತು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಸೊ ಅದನ್ನ ಆಡ್ ಮಾಡಿ ನಮಗೆ ಮಹಾರಾಷ್ಟ್ರಕ್ಕೆ ಕೊಡಿ ಅಂತ ಹೇಳ್ತಾರೆ ಅಲ್ವಾ ಸೊ ಇದಕ್ಕೋಸ್ಕರ ಈ ಈ ಇದನ್ನು ಪರಿಶೀಲಿಸೋದಕ್ಕೆ ನಾಲ್ಕು ಜನರ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ ನಾಲ್ಕು ಜನರ ಆಯೋಗನ ಫಾರ್ಮ್ ಮಾಡ್ತಾರೆ ಅದರಲ್ಲಿ ಮಹಾರಾಷ್ಟ್ರ ಎಕ್ಸ್ಪ್ರೆಸ್ ಏನಂದರೆ ನಾವು ಕರ್ನಾಟಕ ಕನ್ನಡ ಮಾತಾಡುವಂಥ ಇನ್ನೂರ ಅರವತ್ತು ಹಳ್ಳಿಗಳು ಏನಿದಾವೆ ನಮ್ಮ ಮಹಾರಾಷ್ಟ್ರದಲ್ಲಿ ಅದನ್ನು ನಾವು ನಿಮಗೆ ಎಕ್ಸ್ಚೇಂಜ್ ಆಗಿ ಕೊಡ್ತೀವಿ ನೀವು ನಮಗೆ ಎಂಟುನೂರ ಹದಿನಾಲ್ಕು ಹಳ್ಳಿಗಳು ಮರಾಠಿ ಮಾತಾಡೋ ಅಂಥದ್ದು ನಿಮ್ಮ ಕರ್ನಾಟಕ ಭಾಗದಲ್ಲಿ ಏನಿದೆ ಅದು ಜೊತೆಗೆ ಬೆಳಗಾವಿ ಕಾರವಾರ ಮತ್ತು ನಿಪ್ಪಣಿ ಈ ಮೂರು ಜಿಲ್ಲೆ ತ ಜಿಲ್ಲೆಗಳನ್ನು ಕೂಡ ನಮಗೆ ಸೇರಿಸಿ ಹೇಳ್ಬಿಟ್ಟು ಅವರು ಒಂದು ಕಮಿಟಿ ರೆಕಮೆಂಡೇಷನ್ಸ್ನ ಕೊಡ್ತಾರೆ ಮಹಾರಾಷ್ಟ್ರದವರು ಆದರೆ ಇದನ್ನು ಕರ್ನಾಟಕ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪಲ್ಲ ದಿಸ್ ಈಸ್ ಇಲ್ಲಾಜಿಕಲ್ ಅಂತೇಳ್ಬಿಟ್ಟು ಕರ್ನಾಟಕದವರು ಇದನ್ನು ಕರ್ನಾಟಕ ಆಗಿನ ಕರ್ನಾಟಕ ಗೌರ್ಮೆಂಟ್ ಇದನ್ನು ರಿಜೆಕ್ಟ್ ಮಾಡುತ್ತೆ ಅಲ್ವಾ ಸೊ ಈಗ ಮಹಾರಾಷ್ಟ್ರ ಬೆಳಗಾವಿ ನಮ್ಮದು ಕಾರವಾರ ನಮ್ಮದು ನಿಪ್ಪಣಿ ನಮ್ಮದು ಎಂಟುನೂರ ಹದಿನಾಲ್ಕು ಹಳ್ಳಿಗಳು ಕೂಡ ನಮಗೆ ಸೇರಬೇಕು ಅಂದರೆ ಏನೇನು ಅವ್ರ ಕ್ಲೇಮ್ ಈ ಥರ ಮಾಡೋದಕ್ಕೆ ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಅವರು ವಾಟ್ ಆರ್ ದ ಜಸ್ಟಿಫಿಕೇಶನ್ಸ್ ದೇ ಆರ್ ಗಿವಿಂಗ್ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮಹಾರಾಷ್ಟ್ರ ಈ ಮರು ಮರು ವಿಂಗಡಣೆ ಮಾಡೋದಕ್ಕೆ ಈ ಏನು ಗಡಿ ರೇಖೆ ಇತ್ತೋ ಅದಕ್ಕೆ ಈ ಪಾಯಿಂಟ್ಸ್ಗಳನ್ನ ಹೇಳ್ತಾರೆ ಅವರು ಫಸ್ಟು ಮೊದಲನೇದಾಗಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಏನು ಗಡಿ ರೇಖೆ ಇದೆಯೋ ಅದು ಹೊಂದಾಣಿಕೆಯಲ್ಲಿದೆ ನಾವು ಅದೇ ಜಾಗಗಳನ್ನ ಕೇಳ್ತಾ ಇದ್ವಿ ಇನ್ನು ಮುಂದೆ ಮುಂದುವರೆದಂತೆ ಎಲ್ಲೆಲ್ಲಿ ಮರಾಠಿ ಭಾಷೆ ಮೆಜಾರಿಟಿಯಾಗಿ ಮಾತಾಡ್ತಾ ಇದ್ದಾರೋ ಬಹುಪಾಲು ಮಾತಾಡ್ತಾ ಇದ್ದಾರೋ ಅದನ್ನು ನಮಗೆ ಸೇರಿಸಿ ಅದನ್ನು ನಮ್ಮ ಮಹಾರಾಷ್ಟ್ರಕ್ಕೆ ಕೊಡಿ ಸೊ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅವರು ಇನ್ನೊಂದು ಹೇಳೋವಂಥದ್ದು ಒಂದು ಸ್ಟ್ರಾಂಗ್ ಪಾಯಿಂಟ್ ಏನಂದರೆ ಈಗ ಮರಾಠಿ ಮಾತಾಡ್ತಿರೋವಂಥವ್ರು ಯಾರು ಕರ್ನಾಟಕದಲ್ಲಿದ್ದಾರೋ ಅದು ಬೆಳಗಾವಿಲಿರ್ಬೋದು ಅಥವಾ ಎಂಟುನೂರ ಹದಿನಾಲ್ಕು ಹಳ್ಳಿಗಳಿರ್ಬೋದು ಆ ಜನರ ಭಾವನೆ ಜನರ ಆಸೆ ಕೂಡ ಮಹಾರಾಷ್ಟ್ರಕ್ಕೆ ಸೇರ್ಕೊಳ್ಳೋದೇ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದು ಮಹಾರಾಷ್ಟ್ರ ಗೌರ್ಮೆಂಟ್ ಹೇಳೋದು ಅಲ್ಲಿನ ಜನಗಳಲ್ಲ ಅಲ್ಲಿನ ಜನಗಳ ಹೇಳಿದಾರೋ ಇಲ್ವೋ ಅನ್ನೋದಕ್ಕೆ ನಾವು ಯಾವುದೇ ಆದಂಥ ರೆಫರೆಂಡಮ್ ತಗೊಂಡಿಲ್ಲ ಅಥವಾ ಅವರ ಒಪಿನಿಯನ್ಗೆ ನಾವು ಯಾವುದೇ ಆದಂಥ ವೋಟಿಂಗ್ಸು ಅಥವಾ ಪೋಲಿಂಗ್ಸ್ ಮಾಡಿಸಿಲ್ಲ ಸೊ ಇದು ಮಹಾರಾಷ್ಟ್ರ ಗೌರ್ಮೆಂಟ್ ಹೇಳೋದು ಸ್ನೇಹಿತರೆ ಅಲ್ವಾ ಈ ಈ ಬೆಳಗಾವಿ ಮತ್ತು ಅದರ ಸುತ್ತಮುತ್ತಲಿನ ಜಾಗಗಳನ್ನ ಮರಾಠಿ ಭಾಷೆ ಮೇಜರಾಗಿ ಮಾತಾಡ್ತಾರೆ ಹಾಗಾಗ್ಬಿಟ್ಟು ಇದನ್ನು ಭಾಷಾಧಾರಿತದ ಮೇಲೆ ನಮಗೆ ಸೇರಿಸಿ ಅಂತ ಹೇಳ್ತಾರೆ ಆದರೆ ಈಗ ಕಾರವಾರ ಮತ್ತು ಸೂಪಾನು ಅವರು ಏನು ಕೇಳ್ತಾ ಇದ್ದರೋ ಅವರು ಕೂಡ ಅಂತ ಜಸ್ಟಿಫಿಕೇಶನ್ ಏನಂದರೆ ಕಾರವಾರ ಮತ್ತು ಸೂಪಾದಲ್ಲಿ ಕೊಂಕಣಿ ಅಂತ ಒಂದು ಭಾಷೆ ಮಾತಾಡ್ತಾರೆ ಆ ಕೊಂಕಣಿ ಏನಿದೆಯೋ ಅದು ಮರಾಠಿಯ ಮರಾಠಿಯ ಉಪಭಾಷೆಯಾಗಿದೆ ಮರಾಠಿಯ ಉಪಭಾಷೆಯಾಗಿದೆ ಇಟ್ಸ್ ಅಂಡ್ ಡಯಾಲಸೆಟ್ ಆಫ್ ಮರಾಠಿ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಕೂಡ ನಮಗೆ ಸೇರಿಸಬೇಕು ನೀವು ಸೂಪಾ ಮತ್ತು ಕಾರವಾನು ಕೂಡ ಮಹಾರಾಷ್ಟ್ರಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ನ ಮಾಡ್ತಾರೆ ಬೇಸಿಸ್ ಮೇಲೆ ಇನ್ನೊಂದು ಅವರು ಹೇಳುವಂಥ ಒಂದು ಸ್ಟ್ರಾಂಗ್ ಪಾಯಿಂಟ್ ಅಥವಾ ಒಂದು ಹಿಸ್ಟೋರಿಕಲ್ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ ನೀವು ಮಹಾರಾಷ್ಟ್ರ ನೀವು ಯಾವ ಈಗ ಮರಾಠಿ ಸ್ಪೀಕಿಂಗ್ ಏರಿಯಾಸ್ ಮರಾಠಿ ಭಾಷೆ ಮಾತಾಡುವಂಥ ಜಾಗಗಳಿದೆಯೋ ಅಲ್ಲಿ ಹೋಗ್ಬಿಟ್ಟು ನೀವು ರೆವೆನ್ಯೂ ರೆಕಾರ್ಡ್ಸ್ನ ಚೆಕ್ ಮಾಡಿದ್ರೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಆ ರೆವೆನ್ಯೂ ರೆಕಾರ್ಡ್ಸ್ನ ಮರಾಠಿಲೆ ಮೇಂಟೈನ್ ಮಾಡಿದರೆ ಹಾಗಾಗ್ಬಿಟ್ಟು ಈ ಈ ಪ್ರದೇಶಗಳು ಈ ಜಿಲ್ಲೆಗಳು ಅಥವಾ ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಮುಂದುವರೆದಂತೆ ಇದನ್ನ ನಾವು ಅಂದ್ರೆ ನಾವು ಕರ್ನಾಟಕದವರು ಯಾವ ತರ ಅಪೋಸಿಷನ್ ಮಾಡ್ತೀವಿ ಅಥವಾ ಅದಕ್ಕೆ ಏನಕ್ಕೆ ಪಾಯಿಂಟ್ ಕೊಡ್ತೀವಿ ಅಂದ್ರೆ ಕರ್ನಾಟಕ ಆರ್ಗ್ಯೂಡ್ ಸೆಡ್ ದಟ್ ವಾಟ್ ಎವರ್ ದ ಬೌಂಡ್ರೀಸ್ ಏನು ಬೌಂಡ್ರೀಸ್ ಸೆಟಲ್ಮೆಂಟ್ ಆಫ್ ಬೌಂಡ್ರೀಸ್ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಆಗಿದೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಆಗಿರೋದು ಫೈನಲ್ ಇದೆ ನಾವು ಮತ್ತೆ ಅದಕ್ಕೆ ಕ್ವಶನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಮುಂದುವರೆದಂತೆ ದ ಬೌಂಡ್ರೀಸ್ ಆಫ್ ಸ್ಟೇಟ್ ವೈಸ್ ವಾಸ್ ನೈ ದರ್ ಟೆಂಟೇಟಿವ್ ನಾಟ್ ಫ್ಲೆಕ್ಸಿಬಲ್ ಈ ಬೌಂಡ್ರಿ ರಾಜ್ಯಗಳ ಮಧ್ಯೆ ಏನು ಬೌಂಡ್ರಿ ಇದೆಯೋ ಇದು ಫೈನಲ್ ಆಗಿತ್ತು ನೀವು ಸಮಯಕ್ಕೆ ತಕ್ಕಂತೆ ನೀವು ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಇದನ್ನು ಚೇಂಜ್ ಮಾಡೋದಕ್ಕೆ ಆ ಥರ ಯಾವುದೇ ಆದಂಥ ನಿಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಗೌರ್ಮೆಂಟು ಹೇಳ್ತಾರೆ ಕರ್ನಾಟಕ ಮತ್ತು ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ ಕಾಂಗ್ರೆಸ್ ಯಾವಾಗ ಭಾಷೆಗಳ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ಅಂತ ಸ್ಥಾಪನೆ ಮಾಡಿ ಮಾಡ್ತಾರೋ ಅದರಲ್ಲಿ ಭಾಷೆಗಳ ಆಧಾರದಲ್ಲಿ ಕರ್ನಾಟಕ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿ ಅಂತ ಸ್ಥಾಪನೆ ಮಾಡ್ತಾರೋ ಬೆಳಗಾವಿನ ಕರ್ನಾಟಕ ಪ್ರಾವಿನ್ಷಿಯಲ್ ಕಾಂಗ್ರೆಸ್ ಕಮಿಟಿಗೆ ಸೇರಿಸಿತ್ತು ಇದ್ರ ಜೊತೆಗೆ ಈಗ ಅಲ್ದೇಡಿ ನಾವು ಪ್ರಸ್ತಾಪಿಸಿದಂತೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಕೂಡ ಬೆಳಗಾವಿ ಕರ್ನಾಟಕದ ಭಾಗವೇ ಆಗಿತ್ತು ಹಾಗಾಗಿ ನಾವು ಬೆಳಗಾವಿನ ಯಾವುದೇ ಕಾರಣಕ್ಕೂ ಮಹಾರಾಷ್ಟ್ರಕ್ಕೆ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಈಗ ಎರಡು ರಾಜ್ಯಗಳ ಮಧ್ಯೆ ಈ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಎರಡು ರಾಜ್ಯಗಳ ಮಧ್ಯೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮಧ್ಯೆ ಈ ಬಾರ್ಡರ್ ಡಿಸ್ಪ್ಯೂಟ್ ಇದೆ ಇದಕ್ಕೋಸ್ಕರ ಯೂನಿಯನ್ ಗೌರ್ಮೆಂಟ್ ಕೂಡ ಇದಕ್ಕೆ ಅಂದ್ರೆ ಅವರ ಒಪಿನಿಯನ್ ಕೂಡ ತೊಗೊಳ್ಬೇಕಾಗುತ್ತೆ ಸೊ ಯೂನಿಯನ್ ಗವರ್ನಮೆಂಟ್ ಏನು ಹೇಳುತ್ತೆ ಅಂತ ನೋಡೋಣ ಸ್ನೇಹಿತರೆ ಸೊ ವಾಟ್ ಇಸ್ ದ ರೋಲ್ ಆಫ್ ಯೂನಿಯನ್ ಗೌರ್ಮೆಂಟ್ ಯೂನಿಯನ್ ಗೌರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಕೇಂದ್ರ ಸರ್ಕಾರದ ಪಾತ್ರ ಏನು ಇದರಲ್ಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತಾರು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಬಂದ ಹತ್ತು ವರ್ಷದ ನಂತರ ಹತ್ತು ವರ್ಷದ ನಂತರ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಂದು ಏಕಸದಸ್ಯ ಏಕಸದಸ್ಯ ಕಮಿಟಿ ಒಂದು ಫಾರ್ಮ್ ಮಾಡುತ್ತೆ ಯಾರ ಅಂಡರ್ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಸರ್ ಚಂದ್ ಮಹಾಜನ್ ಅಂತ ಮೆಹರ್ ಮಹರ್ಚಂದ್ ಮಹಾಜನ್ ಕಮಿಟಿ ಅಂತ ನಾವು ಈಗ ಆಲ್ರೆಡಿ ನಾವು ಕರ್ನಾಟಕ ಆಲ್ರೆಡಿ ರಿಟ್ರಿಯೇಟ್ ಮಾಡ್ತು ಏನಂದ್ರೆ ಮಹಾಜನ್ ಕಮಿಟಿ ರಿಪೋರ್ಟ್ ಇಸ್ ಫೈನಲ್ ಅಂಡ್ ಅಬೈಡ್ ಬೈ ಇಟ್ ಅಂತ ಹೇಳಿ ಸೊ ಇದೇ ಒಂದು ಮೆಹರ್ ಮಹಾಚಂದ್ ಮಹಾಜನ್ ಸರ್ ಯಾರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಯಾರಾಗಿದ್ರೆ ಅವರ ಚೀಫ್ ಜಸ್ಟಿಸ್ ಅವರ ಕೆಳಗಡೆ ಬಂದ ಕಮಿಟಿ ಆಗುತ್ತೆ ಸಿಗುತ್ತೆ ಏನು ಈ ಮಹಾಜನ್ ಕಮಿಟಿ ಇದರ ಪಾತ್ರ ಏನು ಅಂತಂದ್ರೆ ಮೊದಲನೇದಾಗಿ ಬಾರ್ಡರ್ ಇಶ್ಯೂ ಬಿಟ್ವೀನ್ ಕರ್ನಾಟಕ టకా అండ్ మైసూర్ బా ಕರ್ನಾಟಕ ಅಥವಾ ಆಗಿನ ಮೈಸೂರು ರಾಜ್ಯ ಮತ್ತೆ ಮಹಾರಾಷ್ಟ್ರದ ಮಧ್ಯೆ ಬಾರ್ಡರ್ ಇಶ್ಯೂ ಏನಿದೆಯೋ ಮೊದಲನೇದಾಗಿ ಅದನ್ನು ನೋಡಿ ಇದಾದ ನಂತರ ಕರ್ನಾಟಕ ಇನ್ನೂ ಕೆಲವು ನ ಹೇಳುತ್ತೆ ಇದೇ ಕಮಿಷನ್ಗೆ ನೀವು ಇದು ಇದನ್ನು ಕೂಡ ಕೂಲಂಕುಷವಾಗಿ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಮೊದಲನೇದ ಎರಡನೇದಾಗಿ ಇಂಟಿಗ್ರೇಷನ್ ಆಫ್ ಕನ್ನಡ ಸ್ಪೀಕಿಂಗ್ ಏರಿಯಾಸ್ ಇನ್ ಕಾಸರ್ಗೋಡ್ ಕೇರಳ ಸೊ ಕಾಸರಗೋಡ್ ಕೇರಳ ಇದಲ್ಲಿ ಏನು ಕನ್ನಡ ಭಾಷೆ ಮಾತಾಡುವಂತಹ ಜನರು ಇದರೋ ಆ ಏರಿಯಾನ ಆ ಜಾಗಗಳನ್ನ ಕರ್ನಾಟಕಕ್ಕೆ ಆಡ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಮಿಷನ್ ಇದನ್ನು ಕೂಡ ಒಂದ್ಸತಿ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಮಹಾಜನ್ ಕಮಿಷನ್ಗೆ ಕೊಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಮೂರನೇದಾಗಿ ಏನ್ ಕೇಳ್ತಾರೆ ಕರ್ನಾಟಕ ಆಲ್ಸೋ ರಿಕ್ವೆಸ್ಟ್ ದ ಇನ್ಕ್ಲೂಷನ್ ಆಫ್ ಕಲ್ಪುರ್ ಸೋಲಪುರ್ ಅಂಡ್ ಸಾಂಗಡಿ ಡಿಸ್ಟಿಕ್ ಫ್ರಮ್ ಮಹಾರಾಷ್ಟ್ರ ಕೋಲಾಪುರ ಸೋಲೋಪುರ ಮತ್ತು ಸಾಂಗಡಿ ಡಿಸ್ಟಿಕ್ ಮಹಾರಾಷ್ಟ್ರದಲ್ಲಿ ಇದೆಯೋ ಅದನ್ನು ನಮ್ಮ ಕರ್ನಾಟಕಕ್ಕೆ ಸೇರಬೇಕು ದಯವಿಟ್ಟು ಅದನ್ನು ಕೂಡ ಖುಷ್ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಮಹಾಜನ್ ಕಮಿಟಿಗೆ ಜವಾಬ್ದಾರಿ ಒಪ್ಪಿಸ್ತಾರೆ ಸ್ನೇಹಿತರೆ ಇದೇ ಥರ ಮಹಾಜನ್ ಕಮಿಟಿ ಏನ್ ಮಾಡುತ್ತೆ ಆಫ್ಟರ್ ಸ್ಟಡಿಂಗ್ ಇನ್ ಡಿಟೈಲ್ ಕಮಿಷನ್ ಕಮಿಟಿಷನ್ ಸಬಿಟಡ್ ರಿಪೋರ್ಟ್ ಟು ದ ಯೂನಿಯನ್ ಗೌರ್ಮೆಂಟ್ ಇನ್ ಸಿಕ್ಸ್ಟಿ ಸೆವೆನ್ ಸಾವಿರದ ಒಂಬೈನೂರ ಯೂನಿಯನ್ ಗೌರ್ಮೆಂಟ್ಗೆ ಈ ಕಮಿಷನ್ ರಿಪೋರ್ಟ್ನ ಕೊಡ್ತಾರೆ ಆಮೇಲೆ ಈ ಕಮಿಷನ್ ರಿಪೋರ್ಟು ಸಾವಿರದ ಒಂಬೈನೂರ ಮಹಾಜನ್ ಕಮಿಷನ್ ರೆಕಮೆಂಡೇಶನ್ಸ್ ಆಗಿ ಹೊರತೆ ಸ್ನೇಹಿತರೆ ಸೊ ಈಗ ನಮಗೆ ಮಹಾಜನ್ ಕಮಿಷನ್ ರೆಕಮೆಂಡೇಶನ್ಸ್ ಏನು ಸೊ ಮಹಾಜನ್ ಕಮಿಷನ್ ಕರ್ನಾಟಕದ ಪರವಾಗಿ ಏನಿತ್ತು ಅಥವಾ ಮಹಾರಾಷ್ಟ್ರದ ಡಿಮ್ಯಾಂಡ್ ಏನಿತ್ತು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಒಪ್ಕೊಳ್ತ ಇಲ್ವಾ ಅಂತೇಳಿ ಅದರ ರೆಕಮೆಂಡೇಶನ್ ಏನು ಅಂತ ಮುಂದೆ ಚಾರ್ಟ್ ನೋಡ್ತಾ ಹೋಗೋಣ ಕಮಿಷನ್ ರಿಜೆಕ್ಟೆಡ್ ದ ಮಹಾರಾಷ್ಟ್ರ ಕ್ಲೇಮ್ ಮಹಾರಾಷ್ಟ್ರ ಬೆಳಗಾವಿ ನಮ್ಮದು ಅಂತ ಏನು ಹೇಳ್ತಿದ್ದೋ ಅದನ್ನು ಟೋಟಲಿ ರಿಜೆಕ್ಟ್ ಮಾಡ್ತಾರೆ ಅಲ್ವಾ ಬೆಳಗಾವಿ ಈಸ್ ನಾಟ್ ಪಾರ್ಟ್ ಆಫ್ ಮಹಾರಾಷ್ಟ್ರ ಕರ್ನಾಟಕ ಟು ರೀಟೈನ್ ಬೆಳಗಾಂ ಕರ್ನಾಟಕ ಬೆಳಗಾವಿ ಕರ್ನಾಟಕದ ಭಾಗ ಭಾಗವೇ ಆಗಿರಬೇಕು ಅಂತ ಹೇಳ್ಬಿಟ್ಟು ಕಮಿಷನು ಅದರ ಅಲ್ಲಿ ಹೇಳುತ್ತೆ ನೆಕ್ಸ್ಟು ಏನು ಹೇಳುತ್ತೆ ಅಂದರೆ ಕಮಿಷನು ಇನ್ನೂರ ಅರವತ್ತು ವಿಲೇಜು ಮಹಾರಾಷ್ಟ್ರಕ್ಕೆ ಏನು ಮಹಾ ಮಹಾರಾಷ್ಟ್ರದ ಗಡಿ ಭಾಗಕ್ಕೆ ಅಂಟಿಕೊಂಡಿರವೋ ಸೊ ಅದನ್ನ ಮಹಾರಾಷ್ಟ್ರಕ್ಕೆ ಬಿಟ್ಕೊಡಿ ಅದೇ ತರ ಇನ್ನೂರ ಐವತ್ತು ಹಳ್ಳಿಗಳು ಮಹಾರಾಷ್ಟ್ರದಲ್ಲಿ ಇರೋದನ್ನ ಕರ್ನಾಟಕ ಕೊಡಿ ಇದನ್ನ ಮ್ಯೂಚುವಲ್ ಎಕ್ಸ್ಚೇಂಜ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರಕ್ಕೆ ರೆಕಮೆಂಡೇಷನ್ಸ್ ಕೊಡುತ್ತೆ ಸೊ ಹಾಗಾದ್ರೆ ಈ ಮಹಾರಾಷ್ಟ್ರ ಈ ನಮ್ದು ಏನು ಮಹಾಜನ್ ಕಮಿಷನ್ ರಿಪೋರ್ಟ್ ಇತ್ತು ಅಥವಾ ರೆಕಮೆಂಡೇಶನ್ ಇತ್ತು ಮಹಾರಾಷ್ಟ್ರ ಸ್ಟೇಟ್ ಗೌರ್ಮೆಂಟ್ ಒಪ್ಕೊಂತ ಅಥವಾ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಾಯಿತು ಮಹಾರಾಷ್ಟ್ರ ಸೆಟ್ ರಿಯಾಕ್ಷನ್ ಏನಾಗಿತ್ತು ವಾಸ್ ಇನ್ಕನ್ಸಿಸ್ಟೆಂಟ್ ಅನ್ ಅನ್ಫೇರ್ ಅಪ್ಲಿಕೇಶನ್ ಆಫ್ ಇಟ್ಸ್ ಓನ್ ಪ್ರಿನ್ಸಿಪಲ್ ಇಟ್ ಆಲ್ಸೋ ಸೆಟ್ ದಟ್ ರಿಪೋರ್ಟ್ ವಾಸ್ ನಾಟ್ ಫೈನಲ್ ವರ್ಡ್ ಆನ್ ದ ಇಶ್ಯೂ ಸೊ ಮಹಾರಾಷ್ಟ್ರ ಗೌರ್ಮೆಂಟ್ ಏನು ಹೇಳುತ್ತೆ ನೀವು ಏನು ಇಲ್ಲಿ ರೂಲ್ಸು ಅಥವಾ ಪ್ರಿನ್ಸಿಪಲ್ಸ್ನ ಅಪ್ಲೈ ಮಾಡಿದಿರೋ ಅದು ನಾವು ಒಪ್ಕೊಳಕ್ಕಾಗಲ್ಲ ಸೊ ಇದನ್ನು ಟೋಟಲಿ ನಾವು ಈ ರಿಪೋರ್ಟು ಇದು ಅಂತಿಮ ಅಲ್ಲ ನಾವು ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ ಅಂತ ಹೇಳ್ತಾರೆ ಆದರೆ ಕರ್ನಾಟಕ ಏನು ಮಾಡುತ್ತೆ ಕರ್ನಾಟಕ ಅವರ್ ಅಗ್ರೀ ಟು ದ ರಿಪೋರ್ಟ್ ಅವೆವರ್ ಅಗ್ರಿ ಟು ದ ರಿಪೋರ್ಟ್ ಸೊ ಇದು ಈಗ ಆಲ್ರೆಡಿ ನಾವು ಮುಂಚೆನೆ ಚರ್ಚೆ ಮಾಡಿದಂಗೆ ಮಹಾರಾಷ್ಟ್ರದ ಸಿ ಎಂ ಟ್ಯಾಕ್ ತಾಕ್ ಉದ್ದು ಠಾಕ್ರೆ ಅವರು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ ಸೇರಬೇಕು ಅಂತ ಹೇಳ್ತಾರೆ ಅದೇ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕರ್ನಾಟಕದ ಚೀಫ್ ಮಿನಿಸ್ಟರ್ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮಹಾಜನ್ ಕಮಿಷನ್ ರಿಪೋರ್ಟ್ ಫೈನಲ್ ಆಗಿದೆ ಆ ಒಂದು ಒಂದು ಇಂಚ್ ಜಾಗ ಕೂಡ ಒಂದು ಒಂದು ಅಡಿ ಜಾಗ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯಕ್ಕೆ ಕೂಡ ಅಂತ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತೇಳ್ಬಿಟ್ಟು ಕಡಾಖಂಡಿತವಾಗಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಸೊ ಇಲ್ಲಿಗೆ ಏನು ಹೇಳ್ತೀವಿ ಅಂದರೆ ಇದು ಸ್ವಲ್ಪ ನ್ಯೂಸ್ ಪೇಪರ್ ಕ್ಲಪ್ ಕ್ಲಿಪ್ಪಿಂಗ್ಸ್ ಇದೆ ಇದು ಆಗಾಗಿ ಬರ್ತನೇ ಇರುತ್ತೆ ನೋಡಿರ್ಬೋದು ನೀವು ಬೆಳಗಾವಿಲಿ ಅಂತ ಬಂದರೆ ಎಮ್ ಎನ್ ಎಸ್ ಇರ್ಬೋದು ಅಥವಾ ಅಲ್ಲಿನ ಜನ ಇರ್ಬೋದು ಅಥವಾ ಆ ಕಡೆಯಿಂದ ಮಹಾರಾಷ್ಟ್ರದಲ್ಲಿರುವ ಹಲವಾರು ಘರ್ಷಣೆಗಳು ಈ ವೆರಿ ಫ್ರೀಕ್ವೆಂಟ್ಲಿ ಆಗ್ತಾನೆ ಇರುತ್ತೆ ಸೊ ಕರ್ನಾಟಕ ಸರ್ಕಾರ ಕೂಡ ಇದರ ಮುನ್ನೆಚ್ಚರಿಕೆಗಾಗಿ ಬೆಳಗಾವಿಗೆ ಬೇ ಅದರದೇ ಆದಂಥ ಒಂದು ಹೌಸ್ ಕೂಡ ಅಸೆಂಬ್ಲಿ ಹೌಸ್ ಕೂಡ ಅಲ್ಲಿ ಒಂದು ಹೋಗ್ಬಿಟ್ಟು ಹೋಗಿಬಿಟ್ಟು ಒಂದು ಸೆಷನ್ನಲ್ಲಿ ನಡೆಸಬೇಕು ಅಂತೆಲ್ಲ ಮುನ್ನೆಚ್ಚರಿಕೆ ಕಮನವಾಗಿ ಮುನ್ನೆಚ್ಚರಿಕೆ ತಗೊತಾನೆ ಇರ್ತಾರೆ ಸೊ ಆ ಬಿಟ್ಟು ತುಂಬ ವೈಲೆನ್ಸ್ ಎಲ್ಲ ಆಗ್ತಾ ಇರುತ್ತೆ ಮಹಾಜನ್ ರಿಪೋರ್ಟು ಫೈನಲ್ ಅಲ್ಲ ಅಂತ ಮಹಾರಾಷ್ಟ್ರ ಹೇಳುತ್ತೆ ಸೊ ಇದು ಕಂಟಿನ್ಯೂಸ್ಸಾಗಿ ನಡೀತಾ ಇದೆ ಇದಾದ ನಂತರ ಕೆಲವು ವಾಟರ್ ಡಿಸ್ಪ್ಯೂಟ್ಸ್ ಕೂಡ ಇದೆ ಕೆಲವು ವಾಟರ್ ಡಿಸ್ಪ್ಯೂಟ್ಸು ನದಿ ನೀರು ಹಂಚಿಕೆಗೆ ವಾಟರ್ ಡಿಸ್ಪ್ಯೂಟ್ಸ್ ಕೂಡ ಇದೆ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಒಂದೊಂದೇ ಒಂದೊಂದೇ ಓ ಫಸ್ಟ್ ವೀಗ ನಾವು ವಾಟರ್ ಡಿಸ್ಪ್ಯೂಟ್ ನೋಡಿದ್ವಿ ಒಂದೇ ವಾಟರ್ ಡಿಸ್ಪ್ಯೂಟ್ ಥರ ಕೂಡ ನೋಡೋಣ ಸಿದ್ಧಗಂಗಾ ಅಕಾಡೆಮಿ ತಂಡದಿಂದ ಕಂಟಿನ್ಯೂಸ್ಲಿ ನಿಮಗೋಸ್ಕರ ವರ್ಕ್ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಧನ್ಯವಾದ ಸ್ನೇಹಿತ